ಪ್ರಮುಖವಾಗಿ ನಿನ್ನೆ ಸಿಎಂ ಅವರು ಕಾರ್ಯಪಡೆ ರಚನೆ ಮಾಡ್ತೀನಿ ಅಂತ ಹೇಳಿದ್ರು ಗುಂಡಿದೆ ನೋಡಿ. ಈಗ ಬೆಂಗಳೂರಲ್ಲಿ ಈಗ ಚೀಫ್ ಮಿನಿಸ್ಟರ್ ಏನೇ ಕೆಲವು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಕಾರ್ಯಪಡೆಯನ್ನ ನಾವು ಮಾಡಬೇಕಾಗಿದೆ. ಎರಡನೇದು ಎಲ್ಲೆಲ್ಲಿ ಏನೇನು ಇದೆ ಅಂತೇಳಿ ಎಲ್ಲ ಐಡೆಂಟಿಫಿಕೇಷನ್ ಮಾಡಬೇಕು. ಮೂರನೇದು ನಮಗೆ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನೋದು ಒಂದು ಮಧ್ಯದಲ್ಲಿ ಸ್ವಲ್ಪ ಕಾಲರಾ ಒಂದು ಎರಡು ಮೂರು ಕಡೆ ಐಡೆಂಟಿಫಿಕೇಷನ್ ಆಗಿದೆ. ಆ ಪೈಪ್ ಅಲ್ಲಿ ಬೇರೆ ನೀರು ಮಿಕ್ಸ್ ಆಗಿ ಹೋಗ್ತಾ ಇರೋದು, ಅದಕ್ಕೆಲ್ಲ ಕಂಪ್ಲೀಟ್ ನಾವು ಎಲ್ಲಾ ಕಡೆ ಎಲ್ಲೆಲ್ಲಿ ನೀರು ಸಪ್ಲೈ ಆಗ್ತಾ ಇದೆ ಆ ನೀರನ್ನ ಚೆಕ್ ಮಾಡೋಕ್ಕೆ ಒಂದು ವ್ಯವಸ್ಥೆನ ನಾವು ಮಾಡಬೇಕಾಗಿದೆ. ಅದು ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಗ ನಡೆದಂಥ ಮೀಟಿಂಗಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಾಗಿರ್ಬೋದು ಹೊರಗಡೆ ಇರ್ಬೋದು ಒಳ್ಳೆ ಕ್ವಾಲಿಟಿ ನೀರು ಕೊಡಬೇಕು. ಬೇರೆ ಸೀವರೇಜ್ ವಾಟರ್ ಬೇರೆ ನೀರೆಲ್ಲ ಸ್ಟಾಮ್ ವಾಟರ್ ಎಲ್ಲ ಕಂಪ್ಲೀಟಲ್ಲೂ ಮಿಕ್ಸ್ ಆಗ್ತಿದ್ದಂಗೆ ಒಳ್ಳೆ ಕುಡಿಯೋ ನೀರನ್ನ ಕೊಡಬೇಕು ಅಂತೇಳಿ ಅದಕ್ಕೆ ನಾವು ಮುಂಜಾಗ್ರತವಾಗಿ ಆಫೀಸರ್ಸ್ಗೆ ಆ ವಾರ್ಡ್ ಅಲ್ಲಿರುವಂತಹ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳಿಗೆ ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಏನಿದೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಅಲ್ಲೂ ಕೂಡ ಇದನ್ನು ಮುಂಜಾಗ್ರತವಾಗಿ ಎಲ್ಲ ಕಡೆ ಚೆಕ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇದಲ್ಲದೆ ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿ ನಮ್ಮ ಈ ಶುದ್ಧ ಘಟಕ ನೀರುಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ರಿಪೇರ್ ಮಾಡಿ ಇಂಬ್ರೇನ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಇದರಿಂದ ಚೆನ್ನಾಗಿ ನಡೀತಾ ಇದೆ. ಇನ್ನು ಎಲ್ಲೆಲ್ಲಿ ಏನೇನು ಸ್ವಲ್ಪ ಸಮಸ್ಯೆ ಇದೆ ಅದನ್ನೆಲ್ಲ ಅದನ್ನೆಲ್ಲ ರಿಪೇರ್ ಮಾಡಬೇಕು ಅಂತ ಅವ್ರಿಗೆ ಮಾಡಬೇಕು ನಾನು ಕರೆದಿದ್ದೀನಿ. ಆಮೇಲೆ ಇನ್ನು ಎಲ್ಲೆಲ್ಲಿ ಈ ಮಳೆಯಿಂದ ಮುಂಜಾಗ್ರತವಾಗಿ ಏನು ಕ್ರಮ ಕೈಗೊಳ್ಬೇಕು ಆ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಅದಕ್ಕೆ ನಾವು ಯಾರ ನಮಗೆ ಈ ಮೈಸೂರು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ಸದ್ಯಕ್ಕೆ ಇಲ್ಲ, ಅದಕ್ಕೆ ಮುಂಜಾಗ್ರತೆ ನೀವೆಲ್ಲ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರು. ಎಲ್ಲಾದ್ರೂ ಕಂಪ್ಲೇಂಟ್ಸ್ ಇತ್ತು ಅಂದ್ರೆ ಏನಾಯ್ತು ಅಂತಂದ್ರೆ ಈಗ ನೀರು ಸಪ್ಲೈ ಮಾಡೋದಿರ್ಬೋದು ಅದೇನಾದ್ರು ಮಿಕ್ಸ್ ಆಗಿತ್ತು ಸ್ವಲ್ಪ ನೋಡ್ಬೇಕು ಕಂಪ್ಲೇಂಟ್ಸ್ ಇದ್ರೆ ನೋಡ್ಬೇಕು ಅಂತ ಎಲ್ಲರೂ ಕೂಡ ನಾವು ಆದೇಶ. ಸರ್, ಈಗ ಒತ್ತುವರಿ ವಿಷಯಕ್ಕೆ BMTF ನೀರನ್ನು ಬಳಕೆ ಮಾಡ್ಕೋತೀರಾ ಅಂತ ಅವನು ಕರೆಸಿದೀವಿ, ಅವನು ಕೂಡ ಕರೆಸಿದೀವಿ, BMTF ಅನ್ನು ಕರೆಸಿದೀವಿ. ಅವರು ಕೂಡ ಇದ್ರ ಬಗ್ಗೆ ಎಲ್ಲೆಲ್ಲಿ ಏನೇನು ಪೆಂಡಿಂಗ್ ಕೇಸಸ್ ಇದೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ವೆಕೆಟ್ ಮಾಡಕ್ಕೆ ಏನ್ ಬೇಕು ಹಳೆ ಒತ್ತುವರಿನೇ ಇನ್ನು ಕೂಡ ತೆರವು ಮಾಡಿದ ಅಲ್ಲೇ ಹೊಸದಾಗಿ ಇನ್ನು ಕೂಡ ಸಾವಿರಕ್ಕಿಂತ ಹೆಚ್ಚು ಒತ್ತುವರಿ ಆಗಿದೆ. ಸರ್ವೆ ಮಾಡೋರು ಇಲ್ಲ ಅನ್ನೋದು BMTF ಅವರ ಒಂದು ರಿಕ್ವೈರ್ಮೆಂಟ್. ಅದಕ್ಕೆಲ್ಲ ನಾವು ಮಾತಾಡ್ತೀವಿ. ನೋಟಿಸ್ ಕೊಟ್ಟಿದ ತಕ್ಷಣ ಸ್ಟೇ ತಂದು ಬಿಡ್ತಾರೆ ಸರ್, ಅದಕ್ಕೆ ನಾವು ಅದಕ್ಕೆ ಲೀಗಲ್ ಈಗ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡ್ತಾರೆ. ಕೆರೆ ಒತ್ತುವರಿ ಮಾಡಿದ್ದಾರೆ, ಗೌರ್ಮೆಂಟ್ ಪಾರ್ಕ್ ಅಂತ ಇರೋ ಕಡೆ ಕೆಲವು ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ, ಕೆಲವೆಲ್ಲ ಅಲಾಟ್ಮೆಂಟ್ ಮಾಡಿದ್ದಾರೆ, ಅವೆಲ್ಲ ಕೂಡ ನಮ್ಗೆ ಮಾಹಿತಿ. ಸರಿ, ಒತ್ತುವರಿ ವಿಷಯದಲ್ಲಿ ಸ್ಪೆಷಲ್ ಅಡ್ವೊಕೇಟ್ ಏನಾದ್ರು ಇದು ಮಾಡ್ತೀವಿ ಅಂತ ನೋಡೋಣ ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.